ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಹೇಗೆ ನನ್ನ ರೆಫ್ರಿಜಿರೇಟರ್ನ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ರೆಫ್ರಿಜಿರೇಟರ್ ಬಂದು ಹೈಯರ್ ಕಂಪನಿದು, ಸೈಡ್ ಬೈ ಸೈಡ್ ಡೋರು. ಇದರ ಕೆಪಾಸಿಟಿ ಬಂದು 628 liters. ಮತ್ತು ಇದು ಕನ್ವರ್ಟಬಲ್ ರೆಫ್ರಿಜಿರೇಟರು. ಈ ಫ್ರಿಜ್ದು ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಮೇಲೇ ಕೊಟ್ಟಿದ್ದಾರೆ. ಇದು ನನಗೆ ಸಮ್ಮರಲ್ಲಿ ವಿಂಟರಲ್ಲಿ ಎಲ್ಲ ನಾನು ಹೇಗೆ ಬೇಕೋ ಹಾಗೆ ಫ್ರಿಜ್ದು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೋದು. ಇನ್ನು ಈ ಫಸ್ಟ್ ಸೆಕ್ಷನಲ್ಲಿ ನಾನು ಉಳಿದಿರುವಂಥ ದೋಸೆ ಹಿಟ್ಟು ಮತ್ತು ಉಳಿದಿರುವಂಥ ಚಪಾತಿ ಹಿಟ್ಟನ್ನ ಸ್ಟೋರ್ ಮಾಡಿದ್ದೀನಿ. ಇನ್ನು ಈ ಕಡೆ ಬಂದರೆ ನಾನು ವಾರಕ್ಕಾಗುವಷ್ಟು ಮೊಳಕೆ ಕಾಳುಗಳನ್ನ ಮೊಳಕೆ ಕಟ್ಟಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಹುರುಳಿ ಕಾಳು, ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಈ ರೀತಿ ಮಾಡೋದ್ರಿಂದ ನನಗೆ ಆ ವಾರದಲ್ಲಿ ಸಾಂಬಾರು ಏನು ಮಾಡಬೇಕು ಅನ್ನೋವಾಗ ನನಗೆ ಈಸಿಯಾಗಿ ಮೊಳಕೆ ಕಟ್ಟಿರೋದ್ರಿಂದ ಈಸಿಯಾಗಿ ಸಾಂಬಾರು ಮಾಡ್ಕೋಬೋದು. ಹಾಗೆ ಕಟ್ಲೆಟ್ಸು ಅಥವಾ ನಾನೇನಾದರೂ ಸಲಾಡ್ ಮಾಡಬೇಕು ಅಂದ್ರೂ ನನಗೆ ಇದು ರೆಡಿ ಇದ್ದರೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಉಳಿದಿರುವಂಥ ಅಡುಗೆನ ನಾವು ಫ್ರಿಜ್ಜಲ್ಲಿ ಇಟ್ಟು ಬಿಸಿ ಮಾಡಿಕೊಂಡು ತಿನ್ನೋದಿಲ್ಲ, ಅದು ಯಾರೂ ಇಷ್ಟಪಡಲ್ಲ. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಯಾವುದೇ ಅಂತ ಉಳಿದಿರುವಂಥ ಅಡುಗೆನ ಇಡೋದಿಲ್ಲ. ಫಸ್ಟ್ ಆಫ್ ಆಲ್ ಉಳಿಸೋದೇ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀನಿ. ಒಂದು ವೇಳೆ ಉಳಿದ್ರೂ ನಾನು ಅದನ್ನು ಫ್ರಿಜ್ಜಲ್ಲಿ ಏನು ಸ್ಟೋರ್ ಮಾಡೋದಿಲ್ಲ. ಈ ಸೆಕೆಂಡ್ ಸೆಕ್ಷನ್ಗೆ ಬರೋದಾದರೆ ನಾನು ಇದರಲ್ಲಿ ಬ್ರೆಡ್ ಕ್ರಮ್ಸ್ನ ಸ್ಟೋರ್ ಮಾಡಿದ್ದೀನಿ ಬಾಕ್ಸಲ್ಲಿ. ಇನ್ನು ಈ ಬಾಕ್ಸಲ್ಲಿ ಬಂದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನನಗೆ ವಾರಕ್ಕಾಗುವಷ್ಟು ಒಂದೇ ಸತಿ ಮಾಡಿ ನಾನು ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋತೀನಿ. ಇನ್ನು ಇದರಲ್ಲಿ ನಾನು ಕಾಯಿನ ಕಟ್ ಮಾಡಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಇದರಲ್ಲಿ ಬಂದು ನಾನು ಹಸಿಮೆಣಸಿನ್ಕಾಯಿನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕಡೆ ಮೂರು ಬಾಕ್ಸಲ್ಲೂ ನಾನು ಕೊತ್ತಂಬರಿ ಮತ್ತು ಶುಂಠಿ ಹಾಗೆ ಪುದೀನಾನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಶುಂಠಿನ ನಾನು ಈ ರೀತಿ ಕಟ್ ಮಾಡಿ ಸ್ಟೋರ್ ಮಾಡ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಈಸಿ ಆಗುತ್ತೆ ನನಗೆ ಅಡುಗೆ ಮಾಡುವಾಗ ಅಂತ ಹೇಳಿ. ಇನ್ನು ಈ ಎರಡು ಬಾಕ್ಸಲ್ಲೂ ನಾನು ಕರಿಬೇವನ್ನೇ ಇಟ್ಟಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿ ಬಳಸೋದ್ರಿಂದ ನಾನು ಎರಡು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಆಲ್ಮೋಸ್ಟ್ ಆಲ್ ನಾನೆಲ್ಲ ಗ್ಲಾಸ್ ಕಂಟೈನರ್ಸ್ ಯೂಸ್ ಮಾಡೋದು, ಆದರೂ ಅಲ್ಲೊಂದು ಇಲ್ಲೊಂದು ಪ್ಲಾಸ್ಟಿಕ್ ಬಾಕ್ಸಸ್ ಇದೆ. ಬಟ್ ಅದನ್ನು ಆದರೆ ನಾನು ಸಾಧ್ಯವಾದಷ್ಟು ಬೇಗ ಚೇಂಜ್ ಮಾಡ್ತೀನಿ, ಅದನ್ನು ಎಲ್ಲ ಗ್ಲಾಸ್ಗೆ ನಾನು ಕನ್ವರ್ಟ್ ಮಾಡ್ಕೋತೀನಿ. ಸೆಕ್ಷನಲ್ಲಿ ಬಂದು ನಾನು ಈ ಬಾಕ್ಸಸ್ಸಲ್ಲಿ ತರಕಾರಿಗಳನ್ನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ನಾನು ಲಾಸ್ಟ್ ಒಂದು ಫ್ರಿಜ್ ರೀಸ್ಟಾಕಿಂಗ್ದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿದಾಗ ಎಲ್ಲರೂ ಈ ಬಾಕ್ಸ್ದು ನನಗೆ ಲಿಂಕನ್ನು ಶೇರ್ ಮಾಡಿ ಅಂತ ಕೇಳಿದರು. ನಾನು ಸಾಧ್ಯವಾದಷ್ಟು ಈ ಫ್ರಿಜ್ಜಲ್ಲಿ ಯಾವ್ಯಾವುದು ಸ್ಟೋರೇಜ್ ಬಾಕ್ಸಸ್ ಯೂಸ್ ಮಾಡಿದ್ದೀನಿ, ಯಾವುದ್ಯಾವುದು ನನಗೆ ಲಿಂಕ್ ಸಿಗುತ್ತೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು. ಇನ್ನು ಇಲ್ಲಿ ಬಂದು ನಾನು ತರಕಾರಿಗಳನ್ನ ವಾರಕ್ಕೆ ನನಗೆ ಆಗುವಷ್ಟು ತರಕಾರಿನ ಮಾತ್ರನೇ ನಾನು ಪರ್ಚೇಸ್ ಮಾಡ್ತೀನಿ, ಅದನ್ನು ನಾನು ಈ ರೀತಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಈ ಬಾಕ್ಸಲ್ಲಿ ನಾನು ಬಿಡಿ ಹೂವನ್ನ ಸ್ಟೋರ್ ಮಾಡಿಟ್ಟಿದ್ದೀನಿ. ನಮ್ಮನೇಲಿ ನಾನು ಕಳಶ ಎಲ್ಲ ತೆಗೆದು ತೊಳೆದು ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ದೇವರಿಗೆ ಹಾರಗಳನ್ನ ಹಾಕ್ತೀನಿ. ಉಳಿದಿರುವಂಥ ದಿನಗಳಲ್ಲಿ ನಾನು ಡೈಲಿ ಒಂದೊಂದು ಹೂವನ್ನ ಚೇಂಜ್ ಮಾಡಿ ಒಂದೊಂದೇ ಹೂವು ಇಟ್ಟು ದೀಪ ಹಚ್ತೀನಿ. ಹಾಗಾಗಿ ನನಗೆ ಬಿಡಿ ಹೂವು ಸ್ಟಾಕ್ ಇರಬೇಕು. ಸೊ ನಾನು ಈ ಬಾಕ್ಸಲ್ಲಿ ಅದನ್ನೆಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದು ನಾನೆಲ್ಲ ಮೆಸ್ ಬ್ಯಾಗ್ಸ್ನ ಯೂಸ್ ಮಾಡಿ ತರಕಾರಿಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಬಾಕ್ಸಲ್ಲಿ ನಾನು ಮತ್ತೆ ಸ್ಟೋರೇಜ್ ಬಾಕ್ಸಸ್ ಇಡಬೇಕು ಅಂತಂದರೆ ಜಾಗ ನನಗೆ ಅಷ್ಟು ಕನ್ವೀನಿಯಂಟಾಗಿ ಸಾಕಾಗೋದಿಲ್ಲ. ತರಕಾರಿ ಜಾಸ್ತಿ ಇದೆ ಮತ್ತು ಬಾಕ್ಸಸ್ ಕಡಿಮೆ ಹಿಡಿಸುತ್ತೆ. ಸೊ ಈ ರೀತಿ ಮೆಸ್ ಬ್ಯಾಗ್ಸ್ನ ಯೂಸ್ ಮಾಡಿರೋದ್ರಿಂದ ನನಗೆ ಜಾಗ ಕ್ಲೀನಾಗಿ ಇದಾಗುತ್ತೆ, ಮತ್ತು ತರಕಾರಿಗಳನ್ನು ನಾನು ತೊಗೊಳ್ಬೇಕು ಅಂದಾಗ ಈಸಿ ಆಗುತ್ತೆ ನನಗೆ ಇದರಲ್ಲಿ.
ಇನ್ನು ಇದರಲ್ಲೂ ನಾನು ತರಕಾರಿಗಳನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೂ ನಾನು ಮೆಸ್ ಬ್ಯಾಗ್ಸೇ ಯೂಸ್ ಮಾಡಿದ್ದೀನಿ. ಈ ಬಾಕ್ಸು ಮೇಲ್ಗಡೆ ಬಾಕ್ಸ್ಗಿಂತ ಚಿಕ್ಕದು ಸ್ಪೇಸ್ ಇದೆ, ಹಾಗಾಗಿ ಇಲ್ಲಿ ನನಗೆ ಜಾಸ್ತಿ ತರಕಾರಿಗಳೇನು ಇಡಿಸಿಲ್ಲ. ಸೊ ಎಷ್ಟು ಸ್ಪೇಸ್ ಇದೆ ಅಷ್ಟರಲ್ಲೇ ನಾನು ಮೆಸ್ ಬ್ಯಾಗ್ಸ್ನ ಯೂಸ್ ಮಾಡಿ ತರಕಾರಿಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಡೋರ್ ಸೈಡ್ ಫಸ್ಟ್ ಟು ರ್ಯಾಕ್ಸಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಹೋಮ್ ಮೇಡ್ ಮಸಾಲ ಪೌಡರ್ಸ್ ಅಂತ, ಅದನ್ನು ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವಿಡಿಯೋದು, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಇನ್ನು ನನಗೆ ಈ ಹೋಮ್ ಮೇಡ್ ಮಸಾಲಸ್ ಆಗಲೇ ಅರ್ಧರ್ಧ ಖಾಲಿ ಆಗೋಗ್ಬಿಟ್ಟಿದೆ, ಮತ್ತು ಇನ್ನೂ ಒಂದು ಸತಿ ನಾನು ಮಾಡ್ಕೋಬೇಕು. ನಾನು ಏನು ಆವತ್ತು ನನ್ನ ಮಸಾಲಸ್ ಖಾಲಿ ಆಗಿತ್ತು ಅಷ್ಟನ್ನು ಮಾತ್ರ ನಾನು ಮಾಡಿ ವಿಡಿಯೋ ಹಾಕಿದ್ದೆ, ಮತ್ತು ಇನ್ನೂ ಕೆಲವೊಂದು ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದನ್ನು ನಾನು ಹಾಕಿರಲಿಲ್ಲ. ಇನ್ನು ಈ ಇದರಲ್ಲಿ ಬಂದು ನಾನು ಬಿಸಿಬೇಳೆಭಾತ್ ಪೌಡರ್, ಹೋಮ್ ಮೇಡ್ ಬಿಸಿಬೇಳೆಭಾತ್ ಪೌಡರ್ನ ಹಾಕಿ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲಿರುವಂಥ ಈ ಬಾಟಲಲ್ಲಿ ನಾನು ನಿಂಬೆಹಣ್ಣುಗಳನ್ನ ಸ್ಟೋರ್ ಮಾಡಿದ್ದೀನಿ. ನಾವು ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಬಳಸೋದ್ರಿಂದ ನಾನು ಸ್ವಲ್ಪ ದೊಡ್ಡ ಬಾಟಲ್ನ ಇಟ್ಕೊಂಡಿದ್ದೀನಿ. ಇನ್ನು ಇದ್ರ ಪಕ್ಕದಲ್ಲಿ ಇರುವಂಥದ್ರಲ್ಲಿ ಒಂದು ನಾನು ಬ್ಲ್ಯಾಕ್ ಸಾಲ್ಟು ಮತ್ತು ಆಮ್ಚೂರ್ ಪೌಡರು, ಇದು ಸ್ವಲ್ಪ ನಾನು ರೇರಾಗಿ ಯೂಸ್ ಮಾಡೋದ್ರಿಂದ ನಾನು ಇದನ್ನು ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ರ್ಯಾಕಲ್ಲಿ ಬಂದರೆ ನಾನು ಮಿಲ್ಕ್ ಪೌಡರ್ನ ಸ್ಟೋರ್ ಮಾಡಿದ್ದೀನಿ ಬಾಟಲಲ್ಲಿ, ಹೋಮ್ ಮೇಡ್ ಚಾಕ್ಲೇಟ್ಸ್ಗೆ ಬಳಸ್ತೀನಿ ಇದನ್ನು. ಇನ್ನು ಪಕ್ಕದಲ್ಲಿರೋದ್ರಲ್ಲಿ ಬಂದು ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಕೆಲವೊಂದು ನಾನ್ ವೆಜ್ ಐಟಮ್ಸ್ಗೆ ಪಲ್ಯಗಳಿಗೆ ಪೇಸ್ಟ್ಗಿಂತ ಈ ರೀತಿ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ. ಇನ್ನು ವಾರಕ್ಕೆ 10 ದಿನಕ್ಕೆ ಆಗುವಷ್ಟು ಬೆಳ್ಳುಳ್ಳಿನ ನಾನು ಫಸ್ಟೇ ಬಿಡಿಸಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಈ ಬಾಟಲಲ್ಲಿ ಬಂದು ನಾನು ಒಣಕೊಬ್ಬರಿನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇದು ಬಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಇದು ನಾನೇ ಮನೇಲಿ ಮಾಡಿರೋವಂಥದ್ದು, ಅದನ್ನು ನಾನು ಈ ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಇದು ಬಂದು ನಾನು ಮುದ್ದೆ ಬೆಲ್ಲನ ತರಿಸಿ ಅದನ್ನು ನಾನು ಪೌಡರ್ ಮಾಡಿ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಆವಾಗವಾಗ ಅದನ್ನು ಪೌಡರ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಮುಂಚೆನೇ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇದು ನಾನು ಬ್ರೌನ್ ಶುಗರ್ನ ಹಾಕಿಟ್ಕೊಂಡಿದ್ದೀನಿ ಈ ಬಾಟಲಲ್ಲಿ. ಇದರಲ್ಲಿ ಬಂದು ಚಿರೋಟಿ ರವೆ, ಇವೆಲ್ಲ ಔಟ್ ಸೈಡ್ ಇಕ್ಕೋದಕ್ಕಿಂತ ನನಗೆ ಫ್ರಿಜ್ಜಲ್ಲಿ ಇಡೋದು ನನಗೆ ಇದು ಕನ್ವೀನಿಯಂಟ್ ಆಗಿತ್ತು, ಹಾಗಾಗಿ ನಾನು ಅದನ್ನು ಇಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಈ ರೆಫ್ರಿಜಿರೇಟರ್ ಬಂದು 3 ಡೋರ್ಸ್ದು, ನಾನು ಸ್ಟಾರ್ಟಿಂಗೇ ಹೇಳಬೇಕಿತ್ತು ಹೇಳಿಲ್ಲ. ಇದು ಬಂದು ಮ್ಯಾಜಿಕ್ ಕೂಲಿಂಗು, ಇದು ನನಗೆ ಫ್ರೀಜರ್ ಆದಾಗಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ರೆಫ್ರಿಜಿರೇಟರ್ ಆದಾಗಾದರೂ ಯೂಸ್ ಮಾಡ್ಕೋಬೋದು. ನನಗೆ ಫ್ರೀಜರ್ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಇದನ್ನು ರೆಫ್ರಿಜಿರೇಟರ್ ಸೆಟ್ಟಿಂಗ್ಸಲ್ಲೇ ಇದನ್ನು ಬಳಸ್ತಾ ಇದ್ದೀನಿ. ಈ ರ್ಯಾಕಲ್ಲಿ ಬಂದು ನಾನು ಮೊಟ್ಟೆ ಸ್ಟೋರೇಜ್ ಬಾಕ್ಸ್ನ ಯೂಸ್ ಮಾಡಿ ಮೊಟ್ಟೆನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈ ರ್ಯಾಕಲ್ಲಿ ಎಲ್ಲ ಫುಲ್ಲು ಡ್ರೈ ಫ್ರೂಟ್ಸೇ ಇದೆ. ನಾನು ಲಾಸ್ಟ್ ಒಂದು ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕಿರೋ ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ನಾನು ಡ್ರೈ ಫ್ರೂಟ್ಸ್ ತುಂಬಾ ಬಳಸೋದ್ರಿಂದ ಹೋಲ್ಸೇಲಲ್ಲಿ ತರಿಸ್ಬಿಡ್ತೀನಿ ಅಂತ. ಅದನ್ನೆಲ್ಲ ನಾನು ಈ 2 ರ್ಯಾಕಲ್ಲೂ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೊಂದು ಬಾಟಲಲ್ಲಿ ನಾನು ಕಡಲೆಕಾಳನ್ನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಮೊನ್ನೆ ನಾನು ತಂದುಬಿಟ್ಟಿದ್ದೆ, ಮತ್ತು ನನ್ನ ಫ್ರೆಂಡ್ ಒಬ್ಬರು ಊರಿಂದ ತಂದಿದ್ದೀನಿ ಅಂತ ಹೇಳಿಕೊಟ್ರು. ಈಚೆ ಇಟ್ಟರೆ ಹುಳ ಬೀಳುತ್ತಲ್ಲ ಜಾಸ್ತಿ ಇದೆ ಅಂತ ಹೇಳಿ ನಾನು ಈ ಬಾಟಲಲ್ಲಿ ಹಾಕಿ ಇಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ರ್ಯಾಕಲ್ಲೂ ಅಷ್ಟೇ ನಾನು ಡ್ರೈ ಫ್ರೂಟ್ಸ್ನೇ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇದು ಸ್ಪೇಸ್ ಚಿಕ್ಕದಿರೋದ್ರಿಂದ ನಾನು 2 ರ್ಯಾಕಲ್ಲೂ ಡ್ರೈ ಫ್ರೂಟ್ಸ್ನೇ ಸ್ಟೋರ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಬಂದು ಎಲ್ಲ ನನ್ನ ಡೈರಿ ಪ್ರಾಡಕ್ಟ್ಸ್ ಅದನ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಇದೊಂದು ಗ್ಲಾಸ್ ಬಾಕ್ಸನ್ನು ಬಳಸಿ ನಾನು ಇದರಲ್ಲಿ
ಬೆಣ್ಣೆ ಏನಿದೆ ಅದನ್ನೆಲ್ಲ ನಾನು ಕ್ಯೂಬ್ಸ್ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಎಲ್ಲ ಕಟ್ ಮಾಡಿಬಿಟ್ಟು ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇದು ನನಗೆ ಅಡುಗೆ ಮಾಡುವಾಗ ಕಟ್ ಮಾಡಿಕೊಂಡು ಹಾಕಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ನಾನು ಈ ರೀತಿ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ, ಈಸಿ ಆಗುತ್ತೆ ಅಂತ. ಇನ್ನು ಇದರಲ್ಲೇ ನಾನು ಚೀಸ್ ಬ್ಲಾಕ್ ಆಗ್ಬೋದು, ಸ್ಲೈಸಸ್ಸು, ಪನ್ನೀರು ಮತ್ತು ಕಂಡೆನ್ಸ್ಡ್ ಮಿಲ್ಕು, ಏನು ಡೈರಿ ಐಟಮ್ಸ್ ಎಲ್ಲ ಏನಿದೆ, ಇದು ಚಿಕ್ಕದಾಗಿ ಚೆನ್ನಾಗಿದೆ ಸ್ಪೇಸ್ ಅಂತ ಹೇಳಿ ಇದರಲ್ಲಿ ನಾನೆಲ್ಲಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಡೋರ್ ಸೈಡ್ ಸ್ಟೋರೇಜಲ್ಲಿ ನಾನು ಎಕ್ಸ್ಟ್ರಾ ಇರೋ ನನ್ನ ಸಾಸ್ ಬಾಟಲ್ಸ್ ಏನಿದೆ ಅದನ್ನು ನಾನಿಲ್ಲಿ ಇಟ್ಟಿದ್ದೀನಿ. ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ವೆನಿಗರು, ಸೋಯಾ ಸಾಸು, ಅದೇನು ಸಾಸ್ಗಳಿದೆ ಅವನ್ನೆಲ್ಲ ಈ ಕಡೆ ಸ್ಟೋರ್ ಮಾಡಿಟ್ಟಿದ್ದೀನಿ. ಇಲ್ಲಿ ನಾನು ಹೋಮ್ ಮೇಡ್ ಟೊಮೆಟೊ ಕೆಚಪ್ ಮತ್ತು ಹೋಮ್ ಮೇಡ್ ಮಯೋನೀಸ್ನ ಇವೆರಡು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದು ಒಂದು ಡಾರ್ಕ್ ಚಾಕ್ಲೇಟ್ ಇಟ್ಟಿದ್ದೀನಿ. ಇದು ವೆನಿಗರ್ ಬಾಟಲ್ನು ಇಲ್ಲೇ ಸ್ಟೋರ್ ಮಾಡಿದ್ದೀನಿ. ಇನ್ನು ಇದು ಬಂದು ಚಿಕ್ಕದು ಹ್ಯಾಂಡಿ ಬಾಟಲ್ಲು, ಔಟ್ಸೈಡ್ ಎಲ್ಲಾದರೂ ಹೋದಾಗ ಕ್ಯಾರಿ ಮಾಡುವಂಥ ಬಾಟಲ್ಲು, ನಾನು ಅದನ್ನು ಇಲ್ಲಿ ಸ್ಪೇಸ್ ಇತ್ತಲ್ಲ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಕೆಳಗಡೆದು ಬಂದು ಫ್ರೀಜರ್ ಸೆಕ್ಷನ್ನು, ಇದು ಐಸ್ ಕ್ಯೂಬ್ಸ್ ಟ್ರೇ ಇದೆ. ಇನ್ನು ಅದ್ರ ಕೆಳಗಡೆ ಬಂದು ನಾನು ಹೋಮ್ ಮೇಡ್ ಚಾಕ್ಲೇಟ್ ಏನಾದರೂ ಮಾಡಿದ್ರೆ ಅದನ್ನು ಅಲ್ಲಿ ಇಡ್ತೀನಿ ಅದು ಫ್ರೀಸ್ ಆಗಲಿಕ್ಕೆ ಅಂತ ಹೇಳಿ. ಇನ್ನು ಇದು ಕೆಳಗಡೆ ಬಂದು ನಾನು ಹೋಮ್ ಮೇಡ್ ಐಸ್ ಕ್ರೀಮ್ನ ಮಾಡಿದ್ದೆ, ಅದನ್ನು ಇಟ್ಟಿದ್ದೀನಿ ಫ್ರೀಸ್ ಆಗಲಿ ಅಂದ್ಬಿಟ್ಟು. ಇದು ಬಂದು ಮಕ್ಕಕ್ಕೆ ಹಚ್ಕೊಳ್ಳೋ ಐಸ್ ಪ್ಯಾಡು, ಅದನ್ನು ಮಕ್ಕಳು ನನ್ನ ದೊಡ್ಡ ಮಗಳು ಬಳಸ್ತಾಳೆ, ಅದನ್ನು ಅವಳು ಇಲ್ಲೇ ಇಟ್ಕೊಂಡಿದ್ದಾಳೆ. ಇನ್ನು ಫ್ರೀಸರಲ್ಲಿ ನಾನು ಏನೂ ಐಟಮ್ ಇಡೋದಿಲ್ಲ, ಯಾವಾಗಾದರೂ ಹೋಮ್ ಮೇಡ್ ಐಸ್ ಕ್ರೀಮ್ಸು ಇಲ್ಲ ಚಾಕ್ಲೇಟ್ಸ್ ಏನಾದರೂ ಮಾಡೋದಕ್ಕೆ ನಾನು ಯೂಸ್ ಮಾಡ್ತೀನಿ. ನಾನು ಇದು ಹೋಮ್ ಮೇಡ್ ಐಸ್ ಕ್ರೀಮ್ನ ಮಾಡಿದ್ದೆ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣ ಯೂಸ್ ಮಾಡಿ. ಆ ರೆಸಿಪಿನ ಶೂಟು ಮಾಡಿದ್ದೆ ನಾನು, ಹಾಕಬೇಕು ಈ ವಿಡಿಯೋದಲ್ಲೇ ಜಾಯಿನ್ ಮಾಡಬೇಕು ಅಂತ, ಆದರೆ ಅದು ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ, ಅದಕ್ಕಾಗಿ ನಾನು ಅದು ರೆಸಿಪಿದು ವಿಡಿಯೋ ಇಲ್ಲಿ ಹಾಕಿಲ್ಲ. ಬಟ್ ಮುಂದೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ. ಇನ್ನು ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್.